ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ ಕೆ ಡೇಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕಲ್ಪತರು ನಾಡು ಅಂತಲೇ ಹೆಸರುವಾಸಿಯಾಗಿರುವ ತುಮಕೂರಿಂದ 6 ಕಿಲೋಮೀಟರ್ ದೂರ ಇರುವಂತಹ ಕ್ಯಾತ್ಸಂದ್ರದಲ್ಲಿದ್ದೀವಿ. ಕ್ಯಾತ್ಸಂದ್ರ ಅಂದ ತಕ್ಷಣ ನಮಗೆ ನೆನಪಾಗುವುದು ಸಿದ್ಧಗಂಗಾ ಮಠ. ಹೌದು, ತ್ರಿದಾಸೋಹ ಅಂತ ಹೆಸರುವಾಸಿಯಾಗಿರುವಂತಹ ಈ ಒಂದು ಸಿದ್ಧಗಂಗಾ ಮಠದ ಬಳಿ ಇದ್ದೀವಿ. ನಾವು ಸಿದ್ಧಗಂಗಾ ಮಠಕ್ಕೆ ಬರೋಕ್ಕೆ ನಮಗೆ 2-3 ಥರ ದಾರಿ ಇದೆ. ಒಂದು ಬಸ್ಸಲ್ಲಿ ಬರ್ಬೋದು, ಇಲ್ಲಾಂದರೆ ಟ್ರೈನಲ್ಲಿ ಬಂದರೆ ನಾವು ಕ್ಯಾತ್ಸಂದ್ರದಲ್ಲಿ ಇಳ್ಕೊಬೇಕಾಗುತ್ತೆ. ಕ್ಯಾತ್ಸಂದ್ರಕ್ಕೆ ಬರಬೇಕಾದ್ರೆ ನಾವು ಯಾವುದಾದ್ರೂ ಜನರಲ್ ಪ್ಯಾಸೆಂಜರ್ ಟ್ರೈನ್ನ ಹತ್ಕೊಂಡು ಇಲ್ಲಿಗೆ ಬರಬೇಕಾಗುತ್ತೆ. ಬನ್ನಿ, ಇಲ್ಲಿಂದ ಸಿದ್ಧಗಂಗಾ ಮಠಕ್ಕೆ ಹೋಗೋಣ. ಟ್ರೈನು ಅಥವಾ ಬಸ್ಸಿಂದ ಹಾಗೆ ಮುಂದೆ ಬಂದರೆ ಅಲ್ಲಿಂದ ಒಂದು 500 to 600 meters ನಡ್ಕೊಂಡು ಹೋಗಬೇಕಾಗುತ್ತೆ. ನೀವು ಎಂಟ್ರೆನ್ಸಿಂದನೇ ನೋಡಿದ್ರೆ ಸಾಕು, ನಿಮಗೆ ಇಲ್ಲಿಂದ ಶ್ರೀ ಸಿದ್ಧಗಂಗಾ ಮಠ ಕಾಣಿಸುತ್ತೆ. ಹಾಗೆ ಅಲ್ಲಿಂದ ಮುಂದೆ ಬಂದರೆ ನೀವೇನಾದರೂ ಓನ್ ವೆಹಿಕಲ್ ತೊಗೊಬಂದಿನಿ ಅಂತಂದರೆ ಇಲ್ಲೇ ಮುಂದೆ ಮಠದಿಂದ ಎಂಟ್ರೆನ್ಸಲ್ಲಿ ರೈಟ್ ಸೈಡಿಗೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ಪಾರ್ಕಿಂಗಿಗೆಲ್ಲ ಏನೂ ಚಾರ್ಜಸ್ಸನ್ನು ಮಾಡಲ್ಲ. ಅಲ್ಲಿಂದ ಹಾಗೆ ಮುಂದೆ ಬಂದರೆ ನಿಮಗೆ ನೋಡ್ತಾ ಇದ್ದಂಗೆ ಶ್ರೀ ಸಿದ್ಧಗಂಗಾ ಮಠ ಅಂತ ಕಾಣಿಸುತ್ತೆ. ಎಂಟ್ರೆನ್ಸಿಂದ ಇಲ್ಲಿಗೆ ಬರ್ತಾ ಇರಬೇಕಾದ್ರೆ ನಮಗೆ ಇಲ್ಲಿ ಬಸವಣ್ಣನ ಮೂರ್ತಿ ಕಾಣುತ್ತೆ. ಯಾಕಂದರೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಬಸವಣ್ಣನ ಒಂದು ತತ್ವವನ್ನು ಪಾಲಿಸ್ತಾ ಇದ್ದರು, ಅದೇ ಕಾಯಕವೇ ಕೈಲಾಸ. ಇದೆಲ್ಲ ಏನು ಇದು ಅದು ಇದು ಇದೆಲ್ಲ? ಅದೇನಮ್ಮ ಹಾಸ್ಟೆಲ್? ಈಗ ಸ್ಕೂಲ್ ಇಲ್ವಾ ನಿಮಗೆ? ಈಗ ಹೋಗ್ಬೇಕಾ? ಎಷ್ಟು ಗಂಟೆಯಿಂದ? ಟೈಮ್ ಆಯ್ತಲ್ಲ, ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ರಾ? ಸ್ಟೈಲ್ ಗಿಲ್ಲೆಲ್ಲ ಮಾಡಿಸ್ಬಿಟ್ಟಿದ್ಯಾ? ಗೆರೆ ಎಲ್ಲ ಹಾಕ್ಸಿದ್ಯಾ? ಸೊ ಹಾಗೆ ಅಲ್ಲಿಂದ ಮುಂದೆ ಬಂದರೆ ನಿಮಗೆ ಲೆಫ್ಟ್ ಸೈಡಿಗೆ ಕಾಣಿಸ್ತಾ ಇಲ್ಲೆಲ್ಲ ವೃದ್ಧಾಶ್ರಮ ಥರ ವೃದ್ಧರಿಗೆಲ್ಲ ಒಂದು ಉಳ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡ್ಬೋದು ಹೀಗೆ ಹಿಂದೆ ನೋಡಿದ್ರೆ ಮಠ. ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಮೇಣದ ಪ್ರತಿಮೆ ಅನ್ನ ಅಕ್ಷರ ಮತ್ತು ಜ್ಞಾನವನ್ನು ದಾನವಾಗಿ ನೀಡಿದ್ದಂತಹ ನಡೆದಾಡುವ ದೇವರು ಅಥವಾ ತ್ರಿವಿಧ ದಾಸೋಹಿ ಅಂತ ಕರೆಸ್ಕೊಳ್ತಿದ್ದಂತಹ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಒಂದು ಮೇಣದ ಪ್ರತಿಮೆ. ಇದು ಶಿವಕುಮಾರ ಸ್ವಾಮೀಜಿಗಳ ಗುರುಗಳ ಗುರುಗಳ ಗದ್ದುಗೆ. ಗದ್ದುಗೆ ಅಂತಂದರೆ ಗುರುಗಳು ಲಿಂಗೈಕ್ಯರಾದ ನಂತರ ಅವರು ಈ ಒಂದು ಸ್ಥಳದಲ್ಲಿ ದೇವಸ್ಥಾನ ಥರ ಕಟ್ಟಿಸ್ತಾರೆ, ಅದನ್ನ ಗದ್ದುಗೆ ಅಂತ ಕರೀತಾರೆ. ಗೊತ್ತಿದ್ದಷ್ಟು ಹೇಳಿ. ಲಕ್ಷ್ಮೀ ದೇವಮ್ಮ, ವಯಸ್ಸು 80. ನಾನು ಇವಾಗ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿದ್ದೀನಿ. ಸಿದ್ಧಗಂಗಾ ಆಸ್ಪತ್ರೆ ನಿಂತಿದೆ ಮುಗಿಲೆ ತರದಲ್ಲಿ. ಸಿದ್ಧಿಶಕ್ತಿ ಶಿವಕುಮಾರ ದೇಗುಲ ಪಾತ್ರದ ತಡಿತೈತೆ ನನಗೆ. ಈ ಅಜ್ಜಿ ಅಂತೂ ಈ ಒಂದು ಮಠದ ಬಗ್ಗೆ ಹಾಗೆ ಸ್ವಾಮಿಗಳ ಬಗ್ಗೆ ತುಂಬಾನೇ ಅಂದರೆ ತುಂಬಾ ಕವನಗಳನ್ನ ಕವಿತೆಗಳನ್ನ ಬರೆದಿದ್ದಾರೆ. ಇವರಿಗೆ ಯಾವುದೇ ಬುಕ್ಕಿನ ಸಹಾಯ ಇಲ್ಲದೆ, ಯಾವುದೇ ಬರ್ಕೊಳ್ಳದೆ ಹಾಗೆ ತಮ್ಮ ನೆನಪಿನ ಶಕ್ತಿಯಲ್ಲೇ ಎಷ್ಟಾಗುತ್ತೋ ಅಷ್ಟು ಕವನ ಮತ್ತೆ ಕವಿತೆಗಳನ್ನ ಈ ಒಂದು ಮಠದ ಬಗ್ಗೆ ಬರೆದಿದ್ದಾರೆ. ಹುಷಾರಿಲ್ಲ, ಹಂಗಾಗಿ ಹಾಸ್ಪಿಟಲ್ ಹತ್ರ ಹೋಗಿದ್ರು. ಬಂದಿದ್ದಾರೆ, ಏನಿಲ್ಲ, ಪುಸ್ತಕ ಎಲ್ಲ ತುಂಬಾ ಓದ್ತಾರೆ. ಅವರು ಪ್ರಾಪರ್ಟಿ ಮಠಕ್ಕೆಲ್ಲ ಕೊಟ್ಟಿದ್ದಾರೆ. ಇಲ್ಲೇ ಮಾಡ್ತಾರೆ, ಇಲ್ಲ ಬೆಂಗಳೂರು ಅವ್ರದ್ದು ಪ್ರಾಪರ್ಟಿ ಎಲ್ಲ ಮಠಕ್ಕೆ ಕೊಟ್ಟಿದ್ದಾರೆ. ಸ್ವಾಮೀಜಿಯವರೇ ಎಲ್ಲ ನೋಡ್ಕೊಳ್ಳೋದು. ಸ್ವಾಮೀಜಿಯವ್ರ ಬುದ್ಧಿಯವ್ರ ಬಗ್ಗೆ ತುಂಬಾ ಅಭಿಮಾನ ಜಾಸ್ತಿ. ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ನಮ್ಮ ಮಠದ ಹಾಸ್ಪಿಟ್ಲಿಗೆ ಹೋಗಿದ್ರು. ಎಲ್ಲ ಫ್ರೀ ಟ್ರೀಟ್ಮೆಂಟ್ ಎಲ್ಲ ಅಲ್ಲಿ, ಹಾಗೆಲ್ಲ ನೋಡಿಕೊಂಡು ಬಂದಿದ್ದಾರೆ ಈಗ. ಅದಕ್ಕೆ ಅದೇ ಇನ್ನೂ ಹಾಸ್ಪಿಟ್ಲ್ ಮಂಡೇಲೇ ಇದ್ದಾರೆ ಅವರು. ಹಾಗೆ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ನಿಮಗೆ ಶಿವಕುಮಾರ ಸ್ವಾಮೀಜಿ ಶ್ರೀಗಳ ಗದ್ದುಗೆ ನೋಡ್ಬೋದು. ಇಲ್ಲಿ ನಿಮಗೆ ಸಿದ್ಧಲಿಂಗೇಶ್ವರ ವೇದ ಮತ್ತು ಸಂಸ್ಕೃತಿ ಪಾಠಶಾಲೆ ಅಂತಿದೆ, ಅದನ್ನು ಹಾಗೆ ಮುಗಿಸ್ಕೊಂಡು
ಈ ಕಡೆ ಬಂದರೆ ಶ್ರೀಗಳ ಗದ್ದಿಗೆ ಇಲ್ಲೇ ಇರೋದು. ಚಿಕ್ಕಕ್ಕುಂಟು ಇದು ಹಳೆ ಮಠ ಆಗಿರೋದ್ರಿಂದ ಅದಕ್ಕೆ ಹೇಳೋದು ಯಾವುದೇ ಒಂದು ಸ್ಟಾರ್ಟ್ ಮಾಡಬೇಕಾದ್ರೂ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಬೇಕು ಅಂತಾರೆ. ಸೊ ಅದಕ್ಕೆ ಒಂದು ಉದಾಹರಣೆ ಈ ಮಠ ಅಂತಲೇ ಹೇಳ್ಬೋದು. ಈ ಒಂದು ಚಿಕ್ಕ ಮಠದಿಂದನೇ ಎಷ್ಟೋ ದೊಡ್ಡ ಮಠವನ್ನು ಈಗ ಕಟ್ಟೋದಕ್ಕೆ ಸಾಧ್ಯ ಆಗಿದೆ. ಇದು ಶಿವಕುಮಾರ ಸ್ವಾಮಿಗಳು ಮೊದಲು ಇದ್ದಂತಹ ಮಠ. ಇದು ಶಿವಕುಮಾರ ಸ್ವಾಮೀಜಿಗಳು ಯಾವುದಾದ್ರು ಭಕ್ತರು ಬಂದರೆ ಅವ್ರನ್ನ ಭೇಟಿ ಮಾಡ್ತಿದ್ದಂತಹ ಸ್ಥಳ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಒಂದು ಸ್ಥಳದಲ್ಲಿ ಎಲ್ಲರನ್ನ ಭೇಟಿ ಮಾಡ್ತಾ ಇದ್ರು. ಹಾಗೆ ಇದರಿಂದ ಒಳಗಡೆ ಅವರು ತಮ್ಮ ದೇವ ಕಾರ್ಯಗಳನ್ನೆಲ್ಲ ಅಲ್ಲಿ ನಡೆಸ್ತಾ ಇದ್ರು. ಈ ಒಂದು ಹಳೆ ಮಠದಲ್ಲಿರುವಂತಹ ಎಲ್ಲ ಬಾಗಿಲುಗಳು ತುಂಬ ಅಂದರೆ ತುಂಬ ಚಿಕ್ಕಕ್ಕೆ ಇದ್ದಾವೆ. ಯಾವುದೇ ಒಂದು ಒಳ್ಳೆ ಸ್ಥಳಕ್ಕೆ ಹೋಗ್ಬೇಕಂದ್ರೆ ತಲೆಯನ್ನು ಬಗ್ಗಿ ನಡಿಬೇಕು ಅನ್ನೋದು ಈ ಬಾಗಿಲುಗಳ ಮಹತ್ವ ಆಗಿದೆ. ಇಲ್ಲಿಂದ ಒಳಗಡೆ ಬಂದರೆ ಇಲ್ಲಿ ಶಿವಕುಮಾರ ಸ್ವಾಮೀಜಿಗಳು ದೇವರಿಗೆ ಪೂಜೆಯನ್ನು ಮಾಡ್ತಿದ್ದಂಥ ಒಂದು ಜಾಗ ಆಗಿದೆ. ಇದ್ರ ಒಳಗಡೆ ಯಾರನ್ನೂ ಬಿಡೋದಿಲ್ಲ. ನೋಡೋದಕ್ಕಾಗಿ ಈ ಥರ ಒಂದು ಸಣ್ಣ ಕಿಂಡಿಯನ್ನು ಬಿಟ್ಟಿದ್ದಾರೆ. ಈ ಒಂದು ಕಂಡಿಯಿಂದನೇ ನಾವು ನೋಡಬೇಕಾಗುತ್ತೆ. ನೀವು ಇಲ್ಲಿಗೆ ಬಂದು ನೋಡಿದ್ರೆ ಇದು ಇನ್ನೂ ತುಂಬ ಚೆನ್ನಾಗೇ ಕಾಣಿಸುತ್ತೆ. ಆದರೂ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಈ ಒಂದು ಮಠದಲ್ಲಿ ನಿಮಗೆ ಈ ಒಂದು ಸ್ಥಳ ಬಿಟ್ಟರೆ ಮತ್ತು ಯಾವ ಸ್ಥಳಗಳಲ್ಲೂ ನಿಮಗೆ ರಿಸ್ಟ್ರಿಕ್ಷನ್ ಇಲ್ಲ. ನೀವು ಯಾವ ಸ್ಥಳಕ್ಕೆ ಬೇಕಾದರೂ ಈ ಒಂದು ಮಠದ ಒಳಗಡೆ ಹೋಗಬಹುದು. ಹಾಗೆ ಮುಂದೆ ಬಂದರೆ ನಿಮಗೆ ಇಲ್ಲಿ ಮಠದ ಒಂದು ಹೂದೋಟ ಕಾಣಿಸುತ್ತೆ. ಈ ಒಂದು ಹೂದೋಟನ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬನ್ನಿ ಅದನ್ನು ತೋರಿಸ್ತೀನಿ. ಒಂದು ಮಾಹಿತಿಗಳನ್ನು ನಮಗೆ ಇವ್ರು ಕೊಟ್ಟಿರ್ತಾರೆ, ಬನ್ನಿ ಇವ್ರ ಹೆಸರು ಏನಂತ ಕೇಳ್ಕೊಂಬರ್ತಾರೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ರುದ್ರಪ್ಪ. ರುದ್ರಪ್ಪ ಅಂತನಾ? ಥ್ಯಾಂಕ್ ಯು. ಆ ಕಡೆ ಇರೋದು ಹೊಸ ಮಠ, ಇಲ್ಲಿರೋದು ಹಳೆ ಮಠ. ಈ ಹಳೆ ಮಠದಿಂದನೇ ಈ ಹೊಸ ಮಠ ಆಗಿರೋದು. ಯಾವುದೇ ಒಂದು ಸ್ಟಾರ್ಟ್ ಮಾಡಬೇಕಾದ್ರೆ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಥರ ಚಿಕ್ಕದ್ರಿಂದ ಸ್ಟಾರ್ಟ್ ಆಗಿರೋದು ಇಂದು ದೊಡ್ಡದಾಗಿ ಬೆಳೆದಿದೆ. ಎಲ್ಲೋ 10-12 ಜನದಿಂದ ಸ್ಟಾರ್ಟ್ ಆಗಿರೋವಂಥ ಮಠ ಇವಾಗ 15-20 ಸಾವಿರ ವಿದ್ಯಾರ್ಥಿಗಳನ್ನ ಹೊಂದಿದೆ.
ಶಿವಕುಮಾರ ಸ್ವಾಮೀಜಿಗಳು ಮೂಲತಃ ರಾಮನಗರದವರಾಗಿರ್ತಾರೆ. ಅವರು ಇಲ್ಲಿ ವಿದ್ಯಾಭ್ಯಾಸಕ್ಕಂತ ಬಂದಿರ್ತಾರೆ. ಇಲ್ಲಿನ ಹಳೆಯ ಮಠಾಧೀಶರು ಇವರ ಜೊತೆಗೆ ಒಂದು ತುಂಬಾ ಒಡನಾಟದಿಂದ ಇರ್ತಾರೆ. ಶಿವಕುಮಾರ ಸ್ವಾಮೀಜಿಯ ಮೊದಲ ಹೆಸರು ಶಿವಣ್ಣ ಅಂತ ಇರುತ್ತೆ. ಇವರು 1907 ಜನಿಸ್ತಾರೆ. ಅವರು ತಮ್ಮ ವ್ಯಾಸಂಗಕ್ಕಾಗಿ ಈ ತುಮಕೂರಿನ ಸಿದ್ಧಗಂಗಾ ಒಂದು ಮಠದ ಹತ್ರ ಬರ್ತಾರೆ. ಈ ಹಳೆ ಮಠದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ತಾ ಇರ್ತಾರೆ. ಕ್ರಮೇಣವಾಗಿ ಇಲ್ಲಿನ ಒಡನಾಟ ಚೆನ್ನಾಗೇ ಇರುತ್ತೆ. ನಂತರ ಹೆಚ್ಚಿನ ವ್ಯಾಸಂಗಕ್ಕಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಜಾಯ್ನ್ ಆಗ್ತಾರೆ. ಸೆಂಟ್ರಲ್ ಕಾಲೇಜ್ಗೆ ಜಾಯ್ನ್ ಆದ್ಮೇಲೆ ಕ್ರಮೇಣವಾಗಿ ಇಲ್ಲಿನ ಹಿರಿಯ ಮಠಾಧೀಶರು ಅನಾರೋಗ್ಯದಿಂದ ದೈವಾಧೀನರಾಗ್ತಾರೆ. ಅನಂತರ ಇಲ್ಲಿನ ಮಠಾಧೀಶರು ಶಿವಕುಮಾರ ಸ್ವಾಮೀಜಿಯವ್ರನ್ನ ಮುಂದಿನ ಮಠಾಧೀಶ ಅಂತ ಘೋಷಿಸ್ತಾರೆ. ಅಲ್ಲಿಂದ ಇಷ್ಟನೇ ಚೇಂಜ್ ಆಯ್ತು ಅಂತ ಹೇಳ್ಬೋದು. ಅವರು ತಮ್ಮ ವ್ಯಾಸಂಗವನ್ನ ಸನ್ಯಾಸತ್ವದಲ್ಲೇ ಮುಗಿಸಿ ಇಲ್ಲಿ ಸೇವೆಯನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಬಂದ ಮೇಲೆ ಈ ಒಂದು ಪ್ಲೇಸ್ನ ತ್ರಿದಾಸೋಹ ಅಂತ ಕರೀತಾರೆ. ತ್ರಿದಾಸೋಹ ಅಂತಂದ್ರೆ ಅನ್ನದಾನ, ಶಿಕ್ಷಣ ಹಾಗೆ ಧ್ಯಾನ, ಮೂರನ್ನು ಇಲ್ಲಿ ಬೋಧನೆಯನ್ನು ಮಾಡಲಾಗ್ತಿತ್ತು. ಹಾಗಾಗಿ ಇದು ತ್ರಿದಾಸೋಹ ಅಂತ ಕರೆಯಲ್ಪಡುತ್ತೆ. ಹಾಗೆ ಇವರು ಇಲ್ಲಿಗೆ ಬಂದ ಮೇಲೆ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಫ್ರೀ ಎಜುಕೇಷನ್ಗಾಗಿ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ, ಸಿದ್ಧಗಂಗಾ ಎಜುಕೇಷನಲ್ ಟ್ರಸ್ಟ್ನ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಈ ಒಂದು ಮಠದ ಜರ್ನಿ ಪ್ರಾರಂಭವಾಗುತ್ತಂತಲೇ ಹೇಳ್ಬೋದು. ಈ ಒಂದು ರಾಜ್ಯದಲ್ಲಿ ಇವರನ್ನು ನಡೆದಾಡುವ ದೇವರು ಅಂತಲೇ ಕರೀತಾ ಇದ್ರು. ಭಾರತದಲ್ಲಿ ವಾಸಿಸುತ್ತಿದ್ದಂತಹ ಅತಿ ಪುರಾತನ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ರು. ಇವರು ತಮ್ಮ 112 ವಯಸ್ಸಿಗೆ ದೈವಾಧೀನರಾಗ್ತಾರೆ. ಹಾಗೆ ಇವರ ಈ ಎಲ್ಲ ಸೇವೆಗಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಭಾರತದಲ್ಲಿ ಕೊಡುವಂತಹ 3 ಅತ್ಯುತ್ತಮ ಪ್ರಶಸ್ತಿಗಳಲ್ಲಿ ಒಂದಾದಂತಹ ಪದ್ಮವಿಭೂಷಣನೂ ಕೂಡ ಇವರಿಗೆ ಸಿಕ್ಕಿರುತ್ತೆ. ಹಾಗೆ ಇವರನ್ನ ತ್ರಿದಾಸೋಹಿ ಅಂತಲೂ ಕರೀತಾರೆ. ಶಿವಕುಮಾರ ಸ್ವಾಮಿಗಳು ದೈವಾಧೀನರಾದ್ಮೇಲೆ ಈಗ ಇಲ್ಲಿನ ಮಠಾಧೀಶರಾಗಿರುವಂಥದ್ದು ಸಿದ್ಧಲಿಂಗ ಶ್ರೀಗಳು. ಬನ್ನಿ ಹೋಗಿ ನೋಡ್ಕೊಂಡ್ಬರೋಣ. ಗುರುಗಳು ಯಾವಾಗ ಈ ಒಂದು ಜಾಗಕ್ಕೆ ಬರ್ತಾರೋ, ಇಲ್ಲಾಂದ್ರೆ ಒಂದು ಹಸು ಮತ್ತೆ ಒಂದು ನಾಯಿ ಯಾವಾಗಲೂ ಇವರು ಬಂದಾಗ ಇಲ್ಲಿ ಬರ್ತಾರೆ. ಈಗಿನ ಶ್ರೀಗಳ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಾನು ಕ್ಯಾಮ್ರಾ ತಗೊಂಡಾದ್ರೆ ಬೈತಾರೆ ಅಂದ್ಕೊಂಡೆ. ಸೊ ಹೋಪ್ಫುಲಿ ಏನೂ ಒಂದಿಲ್ಲ. ಕ್ರಿಯಾ, ಏ ಕ್ರಿಯಾ, ಈ ಒಂದು ಮಠದ ಆವರಣದ ಒಳಗಡೆ ತುಂಬ ಅಂದರೆ ತುಂಬಾ ಹಸುಗಳಿದೆ. ಈ ಹಸುಗಳನ್ನು ಇಲ್ಲಿ ಯಾರೂ ಕಟ್ಟಾಕೋದಿಲ್ಲ. ಇವುಗಳಿಗೆ ಹೆಂಗೆ ಬೇಕೋ ಹಂಗೆ ಎಲ್ಲಾದರೂ ಅಲ್ಲಿ ಓಡಾಡಿಕೊಂಡು ತಿನ್ಕೊಂಡು ಆರಾಮಾಗಿರ್ತವೆ. ಈ ಒಂದು ಮಠದ ಬಗ್ಗೆ ನನಗೆ ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಮಠದ ಬಗ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳಿದ್ದಾವೆ, ಅದನ್ನು ನಿಮಗೆ ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ